ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಗತಿ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಇವತ್ತಿನ ನಮ್ಮ ಸ್ಪೆಷಲ್ ಹೆಸರು ಕಾಳಿನ ಹನಿ. ಇದು ನಮ್ಮೂರಿನ ಸ್ಪೆಷಲ್, ಅಂದರೆ ಮಲೆನಾಡಿನ ಸ್ಪೆಷಲ್. ಬೇಸಿಗೆ ಕಾಲದಲ್ಲಿ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಈ ಪಾನೀಯ ಮಾಡೇ ಮಾಡ್ತೀವಿ. ಸ್ಪ್ರೌಟ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡುತ್ತೆ ಈ ಸ್ಪ್ರೌಟ್ಸ್. ಹಾಗೆ ದೇಹದ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೂ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ನ ಅಂಶ ಜಾಸ್ತಿ ಇರುತ್ತೆ. ಜೊತೆಗೆ ಆ್ಯಸಿಡ್ ಲೆವೆಲ್ನ ಕಡಿಮೆ ಮಾಡಿ ದೇಹದ pH ಬ್ಯಾಲೆನ್ಸ್ನ ಕೂಡ ಮೇಂಟೈನ್ ಮಾಡುತ್ತೆ. ಜೀರ್ಣಕ್ರಿಯೆಗೆ ಕೂಡ ಇದು ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಹಾಗೆಯೇ ಹಾರ್ಟ್ ಫ್ರೆಂಡ್ಲಿ ಕೂಡ ಹೌದು. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗಿವತ್ತು ತೋರಿಸ್ತೀನಿ. ಹೆಸರು ಕಾಳನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 10 ಗಂಟೆ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಮೊಳಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ. ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ನೀವು ಹಾಗೆ ಕೂಡ ತಿನ್ಬೋದು, ಇದು ತುಂಬ ಒಳ್ಳೆಯದು ಕೂಡ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೀಸೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ರುಬ್ಬದೇ ಇದ್ದರೆ ಹೆಸರು ಕಾಳಿನ ಸಿಪ್ಪೆ ನಿಮಗೆ ಗಂಟಲಿಗೆ ಸಿಕ್ಕರೂ ಸಿಗಬಹುದು. ನೋಡ್ತಾ ಇದ್ದೀರಾ ನೀವು, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ಮಿಕ್ಸಿ ಜಾರಿಂದ ಇನ್ನೊಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಸಿಹಿಗೆ ಸಕ್ಕರೆ ಬೇಕಾದರೂ ನೀವು ಹಾಕ್ಕೋಬಹುದು, ಆದರೆ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಸಕ್ಕರೆಗಿಂತ ನಾವು ಬೆಲ್ಲವನ್ನೇ ಜಾಸ್ತಿ ಉಪಯೋಗ ಮಾಡಬೇಕು. ಯಾಕಂದರೆ ಇದು ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ನಮ್ಮ ದೇಹವನ್ನು ತಂಪಾಗಿಡುತ್ತೆ. ಬೆಲ್ಲ ಈ ಪಾನೀಯದಲ್ಲಿ ಕರಗೋ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ನೋಡ್ತಾ ಇದ್ದೀರಾ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ಸ್ವಲ್ಪ ಕುಟ್ಟಿರುವಂತಹ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಕೊಡೋದ್ರ ಜೊತೆಗೆ ಆರೋಗ್ಯಕ್ಕೆ ಕೂಡ ಉತ್ತಮ. ಈಗ ಹೆಸರು ಕಾಳು ಹನಿ ರೆಡಿ ಆಗಿದೆ. ಮನೆಯೊಳಗೆ ಇದ್ದರೂ ಬೇಸಿಗೆಯ ಬಿಸಿಲಿನ ಧಗೆಯಿಂದ ಪಾರಾಗೋದು ತುಂಬಾ ಕಷ್ಟ. ಹೀಗಿರುವಾಗ ಈ ರೀತಿಯ ಪಾನೀಯಗಳು ದೇಹದ ಉಷ್ಣತೆ ಇಳಿಸಲು ಸ್ವಲ್ಪ ಸಹಾಯ ಮಾಡುತ್ತೆ. ನಿಮಗೆ ಈ ಪಾನೀಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಖಂಡಿತ ಹೇಳಿ.